ಇತ ಕೆಆರ್ಪುರ ಮಹದೇವಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ನಾಗೇಶ್ ನಾಮಪತ್ರ ಸಲ್ಲಿಸುತ್ತಾರೆ. ಡೊಳ್ಳು ಕುಣಿತ ಮತ್ತು ಮಂಗಳ ವಾದ್ಯಗಳೊಂದಿಗೆ ಸಾವಿರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡುತ್ತಾರೆ. ಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ನಾಗೇಶ್ ನಾಮಪತ್ರ ಸಲ್ಲಿಕೆ ಮಾಡುತ್ತಾರೆ. ಡೊಳ್ಳು ಕುಣಿತ ಮಂಗಳ ವಾದ್ಯಗಳೊಂದಿಗೆ ಜಾಥಾ ಮಾಡ್ತಾ ಇದ್ದಾರೆ. ಈ ಜಾಥಾ ಮೂಲಕ ಸಾಗಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ನಾಗೇಶ್. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇವರು ಅಪಾರ ಅಭಿಮಾನಿ ಬಳಗ ಹಾಗೂ ನಾಯಕರೊಂದಿಗೆ ಡೊಳ್ಳು ಕುಣಿತ ಹಾಗೂ ಮಂಗಳ ವಾದ್ಯಗಳೊಂದಿಗೆ ಜಾಥಾ ನಡೆಸಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಎಚ್ ನಾಗೇಶ್. ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಇವರು. ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ನೇರ್ತಿದ್ದಾರೆ, ನಾಯಕರು ಬಂದಿದ್ದಾರೆ, ಮುಖಂಡರಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಎಚ್ ನಾಗೇಶ್ ಇವತ್ತು ನಾಮಪತ್ರವನ್ನು ಸಲ್ಲಿಸುತ್ತಾರೆ. ಸಾವಿರಾರು ಕಾರ್ಯಕರ್ತರೊಂದಿಗೆ ಆಗಮಿಸಿದ್ದಾರೆ ನಾಗೇಶ್. ಡೊಳ್ಳು ಕುಣಿತ ಮಂಗಳ ವಾದ್ಯಗಳೊಂದಿಗೆ ಇವತ್ತು ಜಾಥಾವನ್ನು ನಡೆಸ್ತಾರೆ. ಜಾಥಾ ಆದ ಬಳಿಕ ಅವರು ನಾಮಪತ್ರವನ್ನು ಸಲ್ಲಿಸುತ್ತಾರೆ. ಕೆಆರ್ಪುರದ ವೆಂಗಯ್ಯನ ಕೆರೆ ಬಳಿಯಿಂದ ಆಗಮಿಸಿರುವಂತಹ ಎಚ್ ನಾಗೇಶ್ ಇದೀಗ ನಾಮಪತ್ರ ಸಲ್ಲಿಸುತ್ತಾರೆ. ಕೆಆರ್ಪುರದ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ನಾಗೇಶ್ ನಾಮಪತ್ರವನ್ನು ಸಲ್ಲಿಸ್ತಾರೆ. ಇವತ್ತು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಬೃಹತ್ ಮೆರವಣಿಗೆ ನಡೀತಾ ಇದೆ, ಜಾಥಾ ನಡೀತಾ ಇದೆ. ಕಾರ್ಯಕರ್ತರನ್ನ ಉದ್ದೇಶಿಸಿ ಅವರು ಮಾತನಾಡ್ತಿದ್ದಾರೆ. ಇವತ್ತು ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾರೆ, ನಾಮಪತ್ರವನ್ನ ಸಲ್ಲಿಸ್ತಾರೆ. ವಿವಿಧ ಕಲಾ ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇವೆ. ಕೆಆರ್ಪುರದ ಬಿಇಒ ಕಚೇರಿಯಲ್ಲಿ ಬೃಹತ್ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ, ಅಲ್ಲಿಯೇ ಅವರು ನಾಮಪತ್ರವನ್ನು ಸಲ್ಲಿಸ್ತಾರೆ. ಕೆಆರ್ಪುರದ ವೆಂಗಯ್ಯನ ಕೆರೆ ಬಳಿ ಭರ್ಜರಿ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ ಎಚ್ ನಾಗೇಶ್ ಅವರು. ಬಿಇಒ ಕಚೇರಿ ಕೆಆರ್ಪುರ ಮಹದೇವಪುರದ ಬಿಇಒ ಕಚೇರಿಯಲ್ಲಿ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾರೆ. ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾರೆ. ಬಾಬುಗೌಡ, ವಿಟಿಬಿ ಬಾಬು, ಅನಿಲ್, ಅಭ್ಯರ್ಥಿ ಮಗ ದಿಲೀಪ್ ಇವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಮಹದೇವಪುರ ಮತ್ತು ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ನಾಗೇಶ್ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಬೃಹತ್ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಈ ಬೃಹತ್ ಮೆರವಣಿಗೆ ಆದ ಬಳಿಕ ಅವರು ಚುನಾವಣಾ ಅಧಿಕಾರಿಗಳಿಗೆ ಇವತ್ತು ನಾಮಪತ್ರ ಸಲ್ಲಿಸ್ತಾರೆ. ಶಿವಕುಮಾರ್ಗೆ